ಇನ್ನು ಹಲವು ಕಡೆಗಳಲ್ಲಿ ಇದೆ, ಮತ್ತೆ ಹಿಂದೆ ಆದಂತ ರೀತಿಯಲ್ಲಿ ಹಾಸನ, ಬಾಗಲಕೋಟೆ ಎಲ್ಲ ಭಾಗಗಳಲ್ಲಿ ಕೆಲ ಮತ್ತೆ ನಾವು ಎಕ್ಸಾಮ್ ಹೋಗಲ್ಲ, ನಾವು ಕೂತ್ಕೊಳ್ಳಲ್ಲ ಅಂತ ಹೇಳಿ ಎಲ್ಲ ಆಚೆ ಬಂದಿದ್ದಾರೆ. ಕೆಲವು ಕಡೆಗಳಲ್ಲಿ ಗೌರವಿಸಬೇಕು ಅಂತಲೂ ಕೆಲವರು ಹೇಳಿದ್ದಾರೆ. ಈ ಕೋರ್ಟ್ ಆದೇಶದ ಮೇರೆಗೆ ಹೆಂಗದ ಹಂಗ್ ಪಾಲಿಸ್ರಿ ಅಂತ ನಾವು, ಹಂಗಾಗಿ ಇಲ್ಲ ನಾವು ಎಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಇಲ್ಲ ನಾವು ಹಾಕೊಂಡೇ ಬರ್ತೀವಿ ಅನ್ನೋ ಉದ್ದೇಶಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ. ಎಕ್ಸಾಮ್ಗೆ ಬರೋದೆಲ್ಲ ಬಂದರು, ಬಂದಾಗ ಅವರು ತೆಗೆದ್ಬೇಕು ತೆಗೆದು ಕೂತ್ಕೋಬೇಕು ಅಂದಾಗ ಅವ್ರು ತೆಗಿಯಲ್ಲ ಅಂತಂದ್ರು. ಕೋರ್ಟ್ ಆದೇಶ ಬರ್ತದೆ ಬರೋರ್ಗೂ ವೇಟ್ ಮಾಡ್ತೀವಿ ಅಂದರು, ಬಂದ್ರು ಅವರು ಬುರ್ಕ ಹಾಕೊಂಡೆ ಕೂಡ್ತೀವಿ ಅಂತ ಅಂದ್ಕೊಂಡು ಹೋದರು. ಸರ್, ಎಜುಕೇಶನ್ ಬೇಕು, ಹಿಜಾಬು ಬೇಕು ಸರ್, ಅದಕ್ಕೆ ಕೇಸರಿ ಶಾಲ್ ಈಗ ಬಂದಿರೋದು, ಫಸ್ಟಿಂದ ಏನು ಇರಲಿಲ್ಲ ಕೇಸರಿ ಶಾಲ್ ಅಂತ. ಈಗ ಎಕ್ಸಾಮ್ ಇದೆ 24ಗೆ, ನಮ್ಮ ಸ್ಟಾಫ್ ಅವ್ರ ಜೊತೆ, ನನ್ನ ಕಾಲೇಜ್ ಸ್ಟಾಫ್ ಪ್ರಿನ್ಸಿಪಲ್ ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಆಡಿ ಅದ್ರ ಮುಖಾಂತರ ಎಕ್ಸಾಮ್ ಏನೈತೆ ಅದು ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ದೊಡ್ಡವ್ರ ಜೊತೆ ಮಾತಾಡ್ಕೊಂಡು ಅದ್ರ ಬಗ್ಗೆ ನಾವು ತಿಳಿಸ್ತೀವಿ. ಕೋರ್ಟ್ ಯಾವಾಗ ಆದೇಶ ನೀಡಿತು ಆದೇಶಕ್ಕೆ ನಾವು ತಲೆಬಾಗಲೇಬೇಕು. ಇನ್ನು ಈ ಆದೇಶ ಸರಿ ಅನ್ನಿಸಲಿಲ್ಲ ಅಂತ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಏನು ಅರ್ಜಿಗಳನ್ನು ಸಲ್ಲಿಸಿ ವಿಚಾರಣೆಗಳನ್ನು ಮತ್ತೊಮ್ಮೆ ನಡೆಸುವಂಥದ್ದು, ಅದು ಕೂಡ ನಮಗೆ ಸಂವಿಧಾನ ನೀಡಿರುವಂತಹ ಹಕ್ಕು. ಹಿಜಾಬ್ ಧರಿಸಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸಂಬಂಧಿಸಿಪಟ್ಟಂತೆ ನಮ್ಮ ಹೆಣ್ಣು ಮಕ್ಕಳು, ಅಂದರೆ ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅವ್ರು ಮೇಡಮ್ ಹೇಳ್ತಿದ್ದಾರೆ. ಫೇರ್, ನಾವು ವಂಚಿತರಾಗಲೇಬೇಕು ಅಂತಿದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಪೇರೆಂಟ್ಸ್ ಆದರೂ ಯಾರೇನು ಮಾಡೋಕ್ಕಾಗತ್ತೆ? ತಂದೆ ತಾಯಿಗಳು ಆಲೋಚನೆ ಮಾಡ್ಕೊಳ್ಳಿ, ನನ್ನ ಮಗುಗೆ ಶಿಕ್ಷಣ ಬೇಕಾ ಬೇಡವಾ ಯೋಚನೆ ಮಾಡ್ಕೊಳ್ಳಿ. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಅನ್ಬೇಕವ ಅಲ್ವಾ? ಏನು ಐಡಿಯಾ? ಹೈಕೋರ್ಟ್ಗೆ ದಳದನ್ನ ಹೋಗಲ್ಲ ಅಂತಾರೆ. ಏನು ಐಡಿಯಾ? ನನ್ನ ಇಷ್ಟ ಬಂದಂಗೆ ನಡೀಬೇಕು ಅನ್ನೋ ತೀರ್ಮಾನ ಏನಂಗಾರೆ. ದೇಶದ ಕಾನೂನು ಗೌರವಿಸ್ಬೇಕು ಇದು ಅಂತಾರಲ್ಲ, ಕುರಾನ್ ಫೈನಲ್ ಅಂತ ಯಾರೋ ಒಬ್ರು ಹೇಳಿದ್ರಲ್ಲ, ಕುರಾನ್ ಕೇಸರಿ ಶಾಲೆಲ್ಲ ಈಗ ಬಂದಿರೋದು ಕುರಾನ್ ಕರೆಕ್ಟ್, ಅದು ನಿಜಾನುವೇ ಹೌದು. ಹೌದು, ಕುರಾನ್ ಫೈನಲ್ ಅಂತ ಯಾರೋ ಒಬ್ರು ಹೇಳಿದ್ರಲ್ಲ ಹೆಣ್ಣು ಮಗು. ಹೌದು, ಅಮ್ಮ ತಾಯಿ ನಿಮ್ಮ ಅಂದರೆ ಧರ್ಮಗ್ರಂಥವಾದ ಕುರಾನ್ನಲ್ಲಿ ಶಿಕ್ಷಣದ ಬಗ್ಗೆ ಏನು ಹೇಳಿದೆ? ಶಿಕ್ಷಣವನ್ನು ಎಷ್ಟು ಕಷ್ಟವಾದರೂ ಸರಿ ಸಂಪಾದನೆ ಮಾಡಿಕೋ ಅಂತಾನೆ ಹೇಳಿದೆ. ಮೊದಲು ಶಿಕ್ಷಣ ಪಡ್ಕೋ ಅಂತ ಹೇಳಿ, ಪಡ್ಕೋ ಏನಾರೂ ಆಗಲಿ, ಬೆಟ್ಟ ತದ್ರೂ ಸರಿ, ಸಮುದ್ರ ತಟ್ಟಿದ್ರು ಸರಿ, ಪರ್ವತ ತದ್ರೂ ಸರಿ, ಪಾತಾಳಕ್ಕೆ ಹೋದ್ರೂ ಸರಿ, ಕಲ್ತ್ಕೋ, ಶಿಕ್ಷಣ ಪಡಿ. ಅದನ್ನು ಹೇಳೋವಾಗದು ಹೆಣ್ಣು ಮಗು ಮತ್ತು ಗಂಡು ಹೀಗೆ ಪಡೆದುಕೋಬೇಕು ಅಂತ ಎಲ್ಲರೂ ಹೇಳಿದೀಯಮ್ಮ, ವ್ಯತ್ಯಾಸ ಇಲ್ಲವೇ ಇಲ್ಲ. ಎಲ್ಲಾದರೂ ಹೇಳಿದೀಯಾ ತಾಯಿ? ನನ್ನ ಕನಿಷ್ಠ ಜ್ಞಾನದ ಆಳದಿಂದ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಪರಿಣಿತ ಅಲ್ಲ ಕುರಾನ್, ಅಲ್ಪ ಸ್ವಲ್ಪ ಈಚೆ ಆಚೆ ರೆಫರೆನ್ಸ್ಗಳಷ್ಟೇ ನಂದೇನಿದ್ರು, ನಾನು ತುಂಬ ದೊಡ್ಡ ಪರಿಣಿತ ಅಲ್ವಲ್ಲ. ಎಲ್ಲರೂ ಇದೆಯಮ್ಮ, ಗಂಡು ಮಕ್ಕಳು ಹಿಂಗೆ ಹೆಣ್ಮಕ್ಳು ಹಿಂಗೆ ಅಂತ. ಆದರೆ ಗಂಡು ಮಕ್ಕಳು ಹೇಗೆ ತನ್ನ ಜೀವನವನ್ನು ನಡೆಸಬೇಕು, ಡ್ರೆಸ್ ಆಗಲಿ ಬೇರೆ ವಿಚಾರದಲ್ಲಾಗಲಿ, ಅಂದರೆ ದಾಡಿ ಬಿಡುವಲ್ಲಾಗಲಿ ಅಥವಾ ಅಭ್ಯಾಸಗಳಲ್ಲಾಗಲಿ ಅನ್ನೋದು ಸ್ಪಷ್ಟವಾಗಿ ಇಲ್ಲವೇನು ಇದೆ? ಅದ್ರ ಪಾಲನೆ ಆಗ್ತಿದ್ಯಾಮ್ಮ? ಸಿಗರೇಟ್ ಸೇದ್ಬಾರ್ದಂತಿದೆ, ಆಗ್ತಿದ್ಯಾಮ್ಮ ಅದ್ರ ಪಾಲನೆ? ಹೌದು. ಯಾಕೆ ಹಿಂಗೆ ಮಾಡ್ಕೋತಾ ಇದ್ದೀರಿ? ಜೀವನ ಶಿಕ್ಷಣ ಶಿಕ್ಷಣ ಮಾಡಿಕೊಂಡು ಆಮೇಲೆ ನಿಮ್ಮ ನಂಬಿಕೆಗಳಿಂದ ಪಾಲನೆ ಮಾಡೋದಕ್ಕೆ ಏನು ಅಡ್ಡ ಬರುತ್ತೆ? ಒಂದು ವೇಳೆ ಬೇಡ ಅನ್ಸತ್ತಾ ಯಾಕಮ್ಮ ಶಿಕ್ಷಣ ಬಿಡ್ತೀಯಾ? ಬಿಡಬಾರ್ದು. ಎಲ್ಲಿ ಹಿಜ್ಜಬ್ಬೂ ಇದೆ ನಿನಗೆ ಶಿಕ್ಷಣವೂ ಸಿಗತ್ತೆ, ಅಲ್ಲೋಗಿ ಸೇರ್ಕೊಂಡು ಶಿಕ್ಷಣ ಮುಗಿಸು. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಿಜಾಬ್ ಕುರಿತು ಹೈಕೋರ್ಟ್ ತೀರ್ಪಿನ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಲ್ಲಲ್ಲಿ ವಿಜಯೋತ್ಸವ ಪ್ರತಿಭಟನೆಗಳು, ಯಾಕೆ ವಿಜಯೋತ್ಸವ ಮಾಡಬೇಕು, ಯಾಕೆ ಅಥವಾ ಸೋತ್ರು ಅಂತ ಏನು ವಾರೆ ನಿರ್ಬಂಧ ಹಾಕಿದೆ? ಇದೇನು ವಾರ? ಯಾವ ವಾರು ಅಲ್ಲ ಇದು. ಹಿಜಾಬ್ ಒಂದೇ ಅಲ್ಲ, ಅದ್ರಲ್ಲಿ ಕೇಸರಿ ಶಾಲು ಇದೆ ಅನ್ನೋದನ್ನು ಮರಿಬೇಡಿ. ಹಿಜಾಬ್ ಒಂದೇ ಅಲ್ಲ, ಯಾವುದು ಹಾಕಬೇಡಿ ಅಂತ, ಅದು ಹಾಕಬೇಡಿ. ಹಂಗಾಗಿ ಯಾವ ವಿಜಯೋತ್ಸವನೂ ಇಲ್ಲ, ಯಾಂಥದ್ದು ಇಲ್ಲ. ಪ್ರತಿಭಟನೆ ಮಾಡೋದಾದರೆ ನ್ಯಾಯಾಲಯಕ್ಕೆ ಧಿಕ್ಕಾರ ಹಾಕ್ತೀವಿ, ಆದರೆ ನ್ಯಾಯಾಲಯವನ್ನೇ ಕೇಳ್ತೀವಿ ಹೋಗಿ ನ್ಯಾಯ. ನಮ್ಮಪ್ಪ ನನ್ನನ್ನು ಸಾಕಬೇಕು, ಆದರೆ ನಮ್ಮಪ್ಪ ಎದುರುಗಡೆ ಬಂತು ನನ್ನ ನಾನೇ ಹೊಡಿತೀನಿ ಅವ್ನಿಗೆ ಹಿಡ್ಕೊಂಡು ಅಂತ ಅನ್ನೋದಾದರೆ ಅವನು ಯಾವ ಊರ ಮಗ ಅವನು? ಹಾಗೆ ಇದುವೆ. ನಾನು ನ್ಯಾಯ ಕೇಳಕ್ಕೆ ಆ ನ್ಯಾಯಾಲಯಕ್ಕೆ ಹೋಗ್ತೀನಿ, ಆ ವ್ಯವಸ್ಥೆಗೆ ಹೋಗ್ತೀನಿ, ಆದರೆ ಅದರದ್ದೇ ತೀರ್ಮಾನಕ್ಕೆ ಧಿಕ್ಕಾರ ಹಾಕ್ತೀನಿ ಅಂದರೆ ದೇ ಆರ್ ಅನ್ಫಿಟ್ ಟು ಬಿ ದಿ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ದೇ ಆರ್ ಅನ್ಫಿಟ್, ದಟ್ಸ್ ಆಲ್. ಹಾಗಾಗಿ ಯಾವುದಕ್ಕೂ ಅವಕಾಶ ಇಲ್ಲ. ಸರ್ಕಾರ ಅದನ್ನು ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ನೋಡಬೇಕೆ ಹೊರತು ಅದರಲ್ಲಿ ಇನ್ಯಾವುದೂ ಇರಕೂಡ್ದು.
ಅವನು ಯಾವನಾರು ಆಗಿರಲಿ ವಿಜಯೋತ್ಸವ ಅಂತಾರೆ, ಎರಡು ಕೋಟ್ ಒಳಗೆ ಬಿಡ್ಬೇಕು ಪ್ರತಿಭಟನೆ ಅಂದರೆ ಎರಡು ಕೋಟ್ ಒಳಗೆ ಬಿಡ್ಬೇಕು. ಎಸ್ ಕಾಯಿರಿ 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 ಅಂದರೆ ಮಾತಾಡಿದ್ದಾರೆ ಸರ್ ಕಾಯಲ್ಲ. ಎಸ್ ಮಕ್ಕಳಿಗೆ ವಿದ್ಯಕ್ಕಿಂತ ಮುಖ್ಯ ಮತ್ತೊಂದು ಯಾವುದು ಇಲ್ಲ, ಹೀಗಾಗಿ ತ್ರೀ ಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ ನಾವೆಲ್ಲರೂ ಕೂಡ ಇದನ್ನ ಪಾಲಿಸಬೇಕು, ಸಹಕಾರವನ್ನ ಮಾಡಬೇಕು. ಸಂವಿಧಾನ ಧರ್ಮಕ್ಕಿಂತ ದೊಡ್ಡದು ಎಂಬುದನ್ನು ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಾಬೀತುಪಡಿಸಿದೆ. ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವಂತಹ ಎಲ್ಲರೂ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು. ಈ ವಿಷಯ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ರೂಲ್ಸ್ನ ಫಾಲೋ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಆದರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ನ ಬಗ್ಗೆ ಸಹಿತ ಸರ್ಕಾರ ನಡೆಸ್ತಿರುವಂಥ ಇನ್ಸ್ಟಿಟ್ಯೂಷನ್ನಲ್ಲೂ ಇದು ಅಪ್ಲೈ ಆಗುತ್ತೆ. ಡಿಸಿಷನ್ ಆಫ್ ದಿ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಾವೇನ್ ಹೇಳಿದ್ದು ಜಾಬ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ನಷ್ಟನೂ ಆಗೋದಿಲ್ಲ, ಆಕಳಿ ಬಿಡಿ ಏನಂತ ಈಗ ಅಂತ ಹೇಳಿದ್ದು. ಬಿಕಾಸ್ ಅವ್ರೇನ್ ಹೇಳ್ತಾರೆ, ಇವತ್ತು ಕೋರ್ಟ್ನ ಆದೇಶ ಏನಿದೆ ತ್ರಿಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶವನ್ನ ನಾವೆಲ್ಲರೂ ಪಾಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಸರ್ಕಾರ ಇಂಥ ಒಂದು ತೀರ್ಪೇ ಸೊ ತೀರ್ಪನ್ನ ಎಲ್ಲರೂ ಕೂಡ ಕೋರ್ಟ್ಗಳಲ್ಲಿ ಏನು ಆದೇಶ ಕೊಡ್ತದೆ ಅದು ಗೌರವದಿಂದ ನಾವು ಸ್ವೀಕಾರ ಎಲ್ಲರೂ ಮಾಡಬೇಕಾಗ್ತದೆ. ನ್ಯಾಯಾಲಯದ ತೀರ್ಪು ಏನು ಬರ್ತದೋ ಅದನ್ನು ಪ್ರತಿಯೊಬ್ಬರು ಕೂಡ ಯಾರೇ ಆಗಿರಲಿ ಅದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುವಂಥದ್ದು. ನಾನು ಹೇಳೋದು ತೀರ್ಪು ಪಾಲನೆ ಈ ಕ್ಷಣಕ್ಕಾಗಬೇಕು, ಆದರೆ ಈ ತೀರ್ಪೇ ಅಂತಿಮವೇ ಅಲ್ಲ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಯಬೇಕು. ಒಂದು ವೇಳೆ ಹೈಕೋರ್ಟ್ ತೀರ್ಪನ್ನು ನಾನು ಒಪ್ಪಲ್ಲ ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ತಾ ಇದ್ದೀರಿ ಹಂಗಾರೆ? ವೆನ್ ಯು ಡೋಂಟ್ ಬಿಲೀವ್ ಇನ್ ಇನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ಹೈಕೋರ್ಟ್, ಹೈಕೋರ್ಟಲ್ಲಿರೋರೆಲ್ಲ ಸೆಕೆಂಡ್ ಗ್ರೇಡ್ ಸಿಟಿಸನ್ಸು, ಸುಪ್ರೀಂ ಕೋರ್ಟ್ ಮಾತ್ರ ಫಸ್ಟ್ ಗ್ರೇಡ್ ಸಿಟಿಸನ್ ಅಂತಾನ? ದಿ ಸೇಮ್ ಜಡ್ಜಸ್ ವಿಲ್ ಬಿ ಎಲಿವೇಟೆಡ್ ಟು ದ ಸುಪ್ರೀಂ ಕೋರ್ಟ್ ಟುಮಾರೋ, ರಿಮೆಂಬರ್. ಅವ್ರೇನು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಹಂಗಾರೆ? ನಾವು ಹೈಕೋರ್ಟಿಗೆ ಕೇಳಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಹಂಗಾರೆ ಹೈಕೋರ್ಟ್ಗೆ ಯಾಕೆ ಹೋದ್ರಿ? ಅಥವಾ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತೀರಿ? ಅದರದ್ದೇ ಆದೇಶದ ಕೆಳಗಡೆ ರಚನೆ ಆಗಿರ್ಬೇಕಂತ ಹೈಕೋರ್ಟ್ ನಂಗೆ ಕೇಳಿದ್ರೆ? ನನಗೆ ಪಲ್ಲೆ ಮಾಡಿ ಗೋ ಟು ಸುಪ್ರೀಂ ಕೋರ್ಟ್, ಮೇಕ್ ಎ ಗುಡ್ ಆರ್ಗ್ಯುಮೆಂಟ್, ನಥಿಂಗ್ ರಾಂಗ್. ಶಾಲೆಗಳ ಸಮವಸ್ತ್ರದ ವಿಚಾರದಲ್ಲಿ ಈ ಆದೇಶ ಬರಬೇಕಾ ಅಥವಾ ಧರ್ಮದ ವಿಚಾರಕ್ಕೂ ಇದು ಬರಬೇಕಾ? ಮೇಕ್ ಎನ್ ಆರ್ಗ್ಯುಮೆಂಟ್.